ಜಲಾನಯನ ಪ್ರದೇಶ ಹಾಗೂ ಕಪಿಲಾ ನದಿಯ ಉಗಮಸ್ಥಾನ ಕೇರಳದ ವಯನಾಡಿನಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಎನ್ ಬೇಗೂರಿನ ಕನಕಹಳ್ಳಿ ತಿಟ್ಟು ಗ್ರಾಮದ ಎನ್ ನಾಗರತ್ನ ಅವರ ವಾಸದ ಮನೆ ಕುಸಿದು ಬಿದ್ದಿರುವುದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ವರ್ಷವೂ ಸಹ ಮಳೆಯ ಸಂದರ್ಭ ಇದೇ ಮನೆ ಕುಸಿದು ಬಿದ್ದಾಗ ಅಧಿಕಾರಿಗಳು ಬಂದು ಪರಿಶೀಲಿಸಿ ದಾಖಲಾತಿಗಳನ್ನು ಪಡೆದು ಮನೆ ಮಂಜೂರು ಮಾಡುವ ವಾಗ್ದಾನ ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ವರ್ಷದ ಮಳೆಗೂ ಸಹ ಇದೇ ಮನೆ ಬಹುತೇಕ ಕುಸಿದು ಬಿದ್ದಿದ್ದು ವಾಸಿಸಲು ನಮಗೆ ಜಾಗವೂ ಇಲ್ಲ, ಮನೆಯೂ ಇಲ್ಲದಂತಾಗಿದೆ. ಸಂಬಂಧಪಟ್ಟವರು ಈ ವರ್ಷವಾದರೂ ಮನೆ ನಿರ್ಮಿಸಿಕೊಡಬೇಕು, ನಾನು ಅಂಗವಿಕಲ, ನಮ್ಮಂತವರಿಗೆ ಇಷ್ಟು ಕಷ್ಟ ಕೊಡುತ್ತಾರೆ ಎಂದು ಮನೆಯ ಯಜಮಾನ ಸುರೇಶ್ ಅಳಲು ತೋಡಿಕೊಂಡಿದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳವನ್ನು ವೀಕ್ಷಿಸಿ ಒಂದು ನೆರೆಯನ್ನು ಮಾಡಿಕೊಡಬೇಕಂತ ಕೇಳಿಕೊಳ್ತಿದ್ದೇವೆ. ಎಚ್ಡಿಕೋಟೆ ತಾಲೂಕು ಅಂತರ್ಸಂತೆ ಹೋಬಳಿ ಎನ್ಬೇಗೂರು ಗ್ರಾಮ ಪಂಚಾಯಿತಿ ಕನಕನಹಳ್ಳಿ ತಿಟ್ಟು ಗ್ರಾಮ ಸುರೇಶ್ ಎಂಬುವರ ಮನೆ ಇದು. ಸುರೇಶ್ ರತ್ನಮ್ಮ, ಧನ್ಯವಾದಗಳು.